ವೆಲ್ಕಮ್ ಸರಿ ಕನ್ನಡ 10ನೇ ತರಗತಿ 2024 ಸಿಲೆಬಸ್ 6ನೇ ಪೂರಕ ಪಾಠ ನಾನು ಪ್ರಾಸ ಬಿಟ್ಟ ಕಥೆ ಪಾರ್ಟ್ 1. ಜಯ ಸಂವತ್ಸರದ ಮಾಘ ಮಾಸದ ಕೊನೆಯ ವಾರ 1895 ಇಸವಿಯ ಫೆಬ್ರವರಿ ತಿಂಗಳಿನದು ಕೊನೆಯ ವಾರ. ಮಂಗಳೂರಲ್ಲಿ ನಮ್ಮ ಮನೆಯಲ್ಲಿ ತಮ್ಮನ ನೂಲು ಮದುವೆಗೆ ಸಮೀಪಿಸಿದೆ, ಚಪ್ಪರ ಹಾಕಿದೆ. ಫೆಬ್ರವರಿಯಲ್ಲಿ ಎಂದೂ ಇಲ್ಲದ ಮಳೆ ಜಿನುಗುತ್ತಿದೆ. ಅಂದು ಶನಿವಾರವೋ ರವಿವಾರವೋ ಅಥವಾ ಪ್ರಾಯಶಃ ಶಿವರಾತ್ರಿಯೋ, ಹೇಗೋ ಸಾಲೆ ಇಲ್ಲದ ದಿನ. ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗಿಗಳನ್ನು ಕಟ್ಟುತ್ತಾರೆ, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ. ಬೇರೊಂದು ಮಂಡಿಗೆಗಳನ್ನು ಮಡಚುತ್ತಾರೆ. ಮಂಡಿಗೆ ಅನ್ನೋದು ಇದೊಂದು ಸ್ವೀಟ್, ದೊಡ್ಡ ರೋಟಿ ತರ ಇರ್ತದೆ, ಅದ್ರೊಳಗೆ ಸಕ್ಕರೆ ಹಾಕಿ ಮಾಡಿರ್ತಾರೆ, ದೊಡ್ಡ ಸ್ವೀಟ್ ಅದು. ಬೇರೊಂದು ಕಡೆ ಸೇವಿಗೆಯನ್ನೇ ಒತ್ತುತ್ತಾರೆ. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ. ಆ ನಡುವೆ ಕುಗ್ಗಿದ ಕೊರಳಲ್ಲಿ ಇದೊಂದು ಹಾಡು ಕೇಳಿಸಿತು. ಯಾರೋ ಒಬ್ರು ಹಾಡು ಹಾಡ್ತಿದ್ದಾರೆ ಚಪ್ಪರದಲ್ಲಿ. ಅಡವಿಗೆ ಕೋಪೆರೆನೆ ಕರಿದಯ್ಯ, ಇದು ಪಲ್ಲವಿ. ಅಡವಿಯೊಳಗೆ ಬಲು ಕಡುಕೂಳ ಮೃಗಗಳು, ಅಡವಿಯೊಳಗ ಕ್ರೂರವಾದ ಮೃಗಗಳಿವೆ. ಬಿಡದೆ ಬಾಧಿಪವೋ ನಿನ್ನ, ನಿನ್ನ ಆ ಎಲ್ಲ ಮೃಗಗಳು ಬಂದು ತೊಂದರೆ ಕೊಡ್ತಾವೆ ಅಂತ ಅರ್ಥ ಈ ಪದ್ಯದ್ದು. ಹಾಗೆ ನನಗೆ ಏನಾಯಿತು, ಏನು ತೋಚಿತು ದೇವರೇ ಬಲ್ಲ. ಮತ್ತೆ ಚಪ್ಪರದ ಗವುಜು ನನಗೆ ಕೇಳಿಸಲಿಲ್ಲ. ನೆಟ್ಟಗೆ ಹೋದೆ, ಅಭ್ಯಾಸದ ಪುಸ್ತಕವನ್ನು ಹಿಡಿದೆ, ಬರೆಯತೊಡಗಿದೆ. ಇಂದಿನ ಮಾತಿನಲ್ಲಿ ಏಕಾಂಕ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನು ಇಳಿಹೊತ್ತಿನೊಳಗೆ ಬರೆದು ಮುಗಿಸಿದೆ. ಅಂದ್ರೆ ಸಾಯಂಕಾಲ ಇಳಿಹೊತ್ತು ಅಂದ್ರೆ. ಅದಾದ 2-3 ದಿನಗಳಲ್ಲಿ ಅಂತಹದೇ ಮತ್ತೊಂದು ನಾಟಕವನ್ನು ಬರೆಯ ಹತ್ತಿದೆ. ಆದರೆ ಅದನ್ನು ಕೊನೆಗೂ ಮುಗಿಸಲಿಲ್ಲ. ಆ ನಾಟಕಗಳಲ್ಲಿ ಬರೇ ಮಾತು, ಹಾಡುಗಳಲ್ಲದೆ ವೃತ್ತ ಕಂದಗಳು ಇಲ್ಲ. ಒಂದು ಅಥವಾ ಎರಡು ನೋಟಗಳಲ್ಲದೆ ಹೆಚ್ಚಿಗೆ ನೋಟಗಳು ಇಲ್ಲ. ಅವಕ್ಕೆ ಹೆಸರಿಕ್ಕಲೂ ಇಲ್ಲ. ಮುಗಿಸಿದ ನಾಟಕದಲ್ಲಿ ತಂದೆ ತಾಯಿಯರ ಒಬ್ಬನೇ ಮಗನು ಕಾಡಿಗೆ ಹೋಗುತ್ತಾನೆ. ಹೋಗಬಾರದೆಂದು ಅವರು ಅಂಗಲಾಚಿ ಬೇಡುತ್ತಾರೆ. ಆಮೇಲಣ ಕಥೆ ಮರೆತು ಹೋಯಿತು. ಅದು ಅರ್ಧಕ್ಕೆ ಬರೆಯುವುದನ್ನೇ ಬಿಟ್ಬಿಟ್ರು. ಅದೇನ್ ಕಥೆ ಪೂರ್ತಿ ಆಗ್ಲಿಲ್ಲ, ಇಷ್ಟೇ ಅದ್ರ ಬಗ್ಗೆ ಅವ್ರು ಹೇಳಿದ್ರು. ಕೇಳಿದ ಹಾಡಿಗೂ ಬರೆದ ನಾಟಕಕ್ಕೂ ಭೇದವಿಷ್ಟೇ. ಮೇಲೊಂದು ಪದ್ಯ ಬಂದಿತ್ತಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದು ತತ್ಸಮ, ಇದು ತದ್ಭವ. ಆ ಪದ್ಯದೊಳಗೆ ಏನಿತ್ತು ನಾಟಕದ, ಅವ್ರು ಬರೆದಿದ್ದ ನಾಟಕದಾಗೂ ಅದೇ ಇತ್ತು. ಎರಡು ಸೇಮ್, ಮೇಲೊಂದ್ ಎರಡು ಲೈನ್ ಪದ್ಯ ಬಂತಲ್ಲ, ಅಂದ್ರೆ ಅದು ಪದ್ಯದ ರೂಪನಾಗ ಬರ್ದಾರ. ಕೆಳಗಿನ ನಾಟಕ ತದ್ಭವ ರೂಪ, ಗದ್ಯದ ರೂಪನಾಗಿತ್ತು. ಮುಗಿಸಿದ ನಾಟಕದ ಕಥೆ ಇಳಿಯಷ್ಟಾದರೂ ನೆನಪಿಗೆ ಬಾರದು. ಏನ್ ಕಥೆ ಬರ್ದಾರ ಅವ್ರಿಗೆ ನೆನಪಿಲ್ಲ, ನಮಗೂ ಅರ್ಥ ಆಗ್ಲಿಲ್ಲ ಅದೇನಂತೆ. ಹೀಗೆ ಸಾಹಿತ್ಯ ಮಂದಿರದ ಹೊಸ್ತಿಲಲ್ಲಿ ಕಾಂಡವಾಗಿ ಎಡವಿದೆ ಅಂದ್ರ ಒಂದು ಒಂದು ನಾಟಕವನ್ನು ಬರೀಲಿಕ್ಕೆ ಹೋಗಿ ಅವರಿಗೆ ಅದನ್ನ ಪೂರ್ತಿಗೊಳಿಸ್ಲಿಕ್ಕೆ ಆಗ್ಲಿಲ್ಲ, ಮುಗಿಸ್ಲಿಕ್ಕೆ. ಅವ್ರೇನು ಹೇಳಿಕತ್ತಾರ, ನಾ ಇಲ್ಲಿ ಎಡವುದೇ, ಅದು ಬರೀಲಿಕ್ಕೆ ನನ್ನ ಕಡೆ ಆಗ್ಲಿಲ್ಲ ಅಂತ. ಮುಚ್ಚುಕದಕ್ಕೆ ಡಿಕ್ಕಿ ಹೊಡೆದೆ, ಅಲ್ಲೇ ನಾ ಡಿಕ್ಕಿ ಹೊಡೆದ್ಬಿಟ್ಟೆ, ಬಿದ್ದ್ಬಿಟ್ಟೆ. ಅಗುಳಿ ಇಲ್ಲದ ಬಾಗಿಲು ಹಾರಿತು ಅಂದ್ರ ಬಾಗ್ಲಿಕ್ ಚೌಕಟ್ ಇರ್ಲಿಲ್ಲ ಅಂದ್ರೆ ಬಾಗಿಲು ಕೂಡಂಗಿಲ್ಲ. ಹಾರಿತು ಅಂತಂದ್ರೆ ಏನರ್ಥ, ಇಲ್ಲಿ ಬಿದ್ದೋಯ್ತು, ಅಲ್ಲಿ ಬಾಗ್ಲ ಇಲ್ಲ ಮನೆಗೆ ಅಂತ. ಒಳಹೊಕ್ಕೆ, ಅದಕ್ಕೆ ಮನೆಗ್ ಬಾಗ್ಲು ಇರ್ಲಿಲ್ಲ, ನಾನು ಅದ್ರೊಳಗ್ ಒಳಗ್ ಹೋದೆ ಅಂದ್ರೆ ಸರಿಯಾಗಿ ಅವ್ರದ್ದು ಕವನ ಬರೆಯೋದು ನಾಟಕವನ್ನೇ ಅದು ಪೂರ್ತಿ ಆಗ್ಲಿಲ್ಲ. ಸರಿಯಾಗಿ ಅವ್ರ ಕವಿ ಆಗುವಂತ ಜರ್ನಿ ಏನದ ಸರಿಯಾಗಿ ಪ್ರಾರಂಭ ಆಗ್ಲಿಲ್ಲ. ನನ್ನ ಜೀವಮಾನದಲ್ಲಿ ಅದೊಂದು ಅಮಗ, ಅವರಿಗೊಂದು ದುಃಖ. ಅದು ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನವನ್ನು ಎಂದಿಗೂ ಮರೆಯುವಂತಿಲ್ಲ. ಈ ಹಚ್ಚೆ ಹಾಕ್ತಾರ ಟ್ಯಾಟೂ ಅಂತೀವ ನಾವು ಈಗಿನ ಇದ್ರಾಗ, ಹಚ್ಚೆ ಹಾಕುದಂತಾರೆ ಕನ್ನಡದೊಳಗೆ. ಹಾಕದಾಗ ಜ್ವರ ಬರ್ತಾವ, ಮೊದ್ಲು ರಕ್ತ ಆಗಿರ್ತದ, ಆಮೇಲೆ ಹಸಿರು ಬಣ್ಣ ಬರ್ತದೆ ಪರ್ಮನೆಂಟ್ಲಿ ಒಂದು ಅದಕ್ಕೆ. ಅವಾಗ ನೋವಾಗ್ತದೆ, ಆ ನೋವಿಂದ ಹೆಂಗ್ ನೆನಪಿರ್ತದೆ, ನೆನಪು ಬಿಡ್ತಿಲ್ಲ, ಅತಿ ನೋವಾಗಿರ್ತದೆ ದಿನಗಳು. ಹಂಗ ಅದೊಂದು ನಾಟಕ ಬರ್ಲಿಕ್ಕೆ ಹೋಗಿ ಎಡವಿದ್ದು
ದಿನ ಅವರಿಗೆ ಕರೆಕ್ಟ್ ಆಗಿ ತಲಿಯೊಳಗ್ ನೆನಪು ಉಳಿಸ್ಬಿಟ್ಟದ್. ಅಂದಿಗೆ ಒಂದೂವರೆ ವರ್ಷಗಳ ಹಿಂದೆ 1893 ಸಾಂಗಲಿಯಲ್ಲೊಂದು ಮರಾಠಿ ನಾಟಕ ಮಂಡಳಿ ಮಂಗಳೂರಿಗೆ ಬಂದಿತ್ತು, ಒಂದು ಡ್ರಾಮಾ ಕಂಪನಿ ಬಂದಿತ್ತು. ಅವರು ಆಡಿದ ಹಲವಾರು ನಾಟಕಗಳನ್ನು ಕಂಡಿದ್ದ ನನಗೆ ಅಂಥವನ್ನು ಬರೆಯಬೇಕೆಂದು ಮನಸ್ಸು ಕುಯ್ಯುತ್ತಿತ್ತು. ನಾಟಕಗಳನ್ನು ನೋಡಿ ಆ ರೀತಿ ಒಂದು ನಾಟಕವನ್ನು ಬರಿಬೇಕು ಅಂತೇಳಿ ಅವರ ಮನಸ್ಸಿನಲ್ಲಿ ಆಸೆ ಇತ್ತು, ಕುಡಿತಾ ಇತ್ತು. ಅಲ್ಲಿಂದಲೇ ಕೆಲ ಕೆಲವು ಹಾಡುಗಳನ್ನು ಮನಸ್ಸಿನಲ್ಲೇ ಜೋಡಿಸುತ್ತಲೂ ಮನಸ್ಸಿನಲ್ಲೇ ಜಾಡಿಸುತ್ತಲೂ ಇದ್ದೆ. ಅದನ್ನ ನಾಟಕವನ್ನು ನೋಡಿ ತಾವು ಪದಗಳನ್ನು ಜೋಡಿಸಿ ಒಂದಿಷ್ಟು ಹಾಡುಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡ್ತಿದ್ರು, ಯಾಕಂದ್ರೆ ನಾಟಕದಾಗ ಹಾಡನ್ನು ಇರ್ತಾವ. ಕೊನೆಗೆ ಆ ನಾಟಕಗಳಂತೆ 5 ಅಂಕಗಳ ಉದ್ದಕ್ಕೆ ಒಮ್ಮಲೆ ಹೆಣೆಯಲಾರದೆ, ಅಂದ್ರೆ 5 ಒಂದೊಂದು ಅಂಕ ಬೀಳ್ತದೆ, ಪರದೆ ಬೀಳ್ತದೆ ಒಂದೊಂದು ನಾಟಕಕ್ಕೆ. ಅಷ್ಟು ಉದ್ದ ನಾಟಕ ಬರೀಬೇಕಾಗ್ತದೆ, ಅಷ್ಟು ಬರೀಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಏಕಾಂಕವನ್ನು ಬರದೆ ಒಂದೇ ಅಂಕದ ನಾಟಕ ಬರೆದ್ರು ಅವರು. ಆದರೆ 1895 ಫೆಬ್ರವರಿಯ ನಕ ಕಾಗದದಲ್ಲಿ ಊರಿದ್ದಿಲ್ಲ, ನಾಟಕ ಬರೆದ್ರಂತವ್ರು ಕಾಗದದಲ್ಲಿ ಊರಿದ್ರು, ಕಾಗದದಾಗ ಬರ್ತಿದ್ದಿಲ್ಲ ಅಂತ ಮನಸ್ಸಿನಾಗೆ ಬರ್ಕೊಂಡಿದ್ರಂತ ಅಲ್ಲಿಗೆ ಬಿಟ್ಟರು ಅದನ್ನ. ಅಂದ್ರೆ ಕಾಗದದೊಳಗೆ ಅದು ಬರಲಿಲ್ಲ. ಅದು ನಮ್ಮ ಮನೆತನ ಮಂಗಳೂರಿನದಾದರೂ ತಂದೆಯ ಮನೆ ಮಂಗಳೂರಲ್ಲೇ ಇದ್ದರೂ ನಾವು ಹುಟ್ಟಿದ್ದು ಬೆಳೆದುದು ಮಂಜೇಶ್ವರದಲ್ಲಿ, ನಮ್ಮ ತಾಯಿಯ ತವರು ಮನೆಯಲ್ಲಿ. ಅಲ್ಲೇ ಜಾಸ್ತಿ ಇರ್ತಿದ್ರು ಅವರು. ಮಂಗಳೂರಲ್ಲಿ ನಮ್ಮ ಮನೆಯಲ್ಲಿದ್ದು ಕಲಿಯುತ್ತಿದ್ದಾಗಲೂ, ಅವ್ರು ಮಂಗಳೂರಿನಾಗ ಇದ್ದಾಗಲೂ ಸಹ ಶಾಲೆಯ ಬಿಡುಗಾಲದಲ್ಲಿ ಹೋಗಿ ಉಳಿಯುತ್ತಿದ್ದುದು ಮಂಜೇಶ್ವರದಲ್ಲಿ. ರಜಾ ಬಿಟ್ಟರು ಸಾಕು, ಮಂಜೇಶ್ವರ ಅವರ ಅಮ್ಮನ ತವರ ಮನೆಗೆ ಹೋಗ್ತಿದ್ರಂತವ್ರು. ಅಲ್ಲಿ ಕಾರ್ತಿಕದಿಂದ ವೈಶಾಖದವರೆಗೆ ಆಗಾಗ್ಗೆ ಆಯಾ ದಶಾವತಾರದ ಆಟದ ಮೇಳದವರು, ಕಾರ್ತಿಕ ಮಾಸದಿಂದ ವೈಶಾಖ ಮಾಸ ಬಸ್ ಬರೋ ತನಕ ಎಲ್ಲಾ ದೇವಸ್ಥಾನಗಳೊಳಗು ಕರ್ನಾಟಕದೊಳಗ ಈ ತರ ಮಹಾಭಾರತ ರಾಮಾಯಣಕ್ಕೆ ಸಂಬಂಧಪಟ್ಟ ನಾಟಕಗಳನ್ನ ಮಾಡ್ತಾರೆ. ದೇವರಿಗೆ ದೇವರ ಸೇವೆ ಅಂತ ಹೇಳಿ ಮಾಡ್ತಾರೆ. ಹಂಗೆ ಮಂಗಳೂರಿನಾಗೂ ಇದೊಂದು ಪ್ರತೀತಿ, ಒಂದು ಪದ್ಧತಿ ಅದ, ಅಲ್ಲಿ ಮಾಡ್ತಾರೆ. ಅದನ್ನ ನೋಡ್ಲಿಕ್ಕೆ ಇವರು ಹೋಗ್ತಿದ್ರಂತ. ಯಕ್ಷಗಾನದ ಆಟ ಮಾಡುತ್ತಿದ್ದರು. ನಮ್ಮಲ್ಲಿಯೂ ವರ್ಷೇ ವರ್ಷೇ ಹಲವು ಆಟಗಳನ್ನು ಆಡುತ್ತಿದ್ದರು. ಅವ್ರ ತಂದೆ ಊರಿನಾಗೂ ಆಡ್ತಿದ್ರು, ತಾಯಿ ಊರಿನಾಗೂ ಆಡ್ತಿದ್ರು. ಚಿಕ್ಕಂದಿನಿಂದಲೇ ಅವನ್ನು ನೋಡಿ ವಿಸ್ಮಿತನಾದ ನಾನು 1895 ಮೇ ತಿಂಗಳಲ್ಲಿ ಒಂದು ಯಕ್ಷಗಾನವನ್ನು ಬರೆಯಲಿಕ್ಕೆ ನಿಲುಕಿದೆ. ಅವರಿಗೂ ಏನ್ ಮಾಡಿದ್ರು, ಒಂದು ನಾಟಕ ಹಿಂತ ಯಕ್ಷಗಾನ ನಾಟಕ ಬರಿಬೇಕಂದ್ರೆ ಎಲ್ಲ ಪದ್ಯಗಳನ್ನು ಹಾವಭಾವ ಎಲ್ಲಾನು ಬರಿಬೇಕಾಗ್ತದೆ, ಅದ್ರೊಳಗೆ ಬರೀಲಿಕ್ಕೆ ಟ್ರೈ ಮಾಡಿದ್ರು. ಹೆಸರು ಮಕರಾಕ್ಷಸನ ಕಾಳಗ ಅದರ ಹೆಸರು. ಕಥೆ 19ನೇ ಪುರಾಣದಲ್ಲಿ ಅದು. ಮಕರಾಕ್ಷನಾದರೂ ಆತನೇ ಬಲ್ಲ, ನಾರೋ ಆತನೇ ಬಲ್ಲ. ಮಕರಾಕ್ಷ ಯಾರು ಅಂತ ಹೇಳಿದ್ರ ಅದು ಅವನಿಗೆ ಗೊತ್ತಂತ. ಯಾರಿಗೆ ಮಕರಾಕ್ಷ ಅನ್ನೋದು ಪಾತ್ರ, ಅವ್ರು ಬರೆದಿದ್ದಂತ ನಾಟಕದೊಳಗಿನ ಪಾತ್ರದ ಹೆಸರು ಅದು ಯಾರಂತ ಹೇಳಿ ಇವ್ರಿಗೆ ಸರಿಯಾಗಿ ಗೊತ್ತಿಲ್ಲಂತ. ಶ್ರೀರಾಮನೇನು ಅವನನ್ನು ಸಂಹರಿಸುತ್ತಾನೆ, ಅವನಿಗೆ ಶ್ರೀರಾಮ ಹೊಡಿತಾನಂತೆ. ಇಂಥದೊಂದು ನಾಟಕ ಬರೆದ್ರು ಅದನ್ನು ಅವರಿಗೆ ಸರಿಯಾಗಿ ರೂಪರೇಷೆ ಕೊಟ್ಟು ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅನಿಸ್ತದೆ. ಮೂರನೇ ಒಂದು ಪಾಲು ಬರೆದಾಯಿತು, ಒಂದ್ 3 ಪಾಲಿನಷ್ಟು ಬರೆದ್ರು, ಮನಸ್ಸಿಗೆ ಒಗ್ಗಲಿಲ್ಲ, ಹರಿದು ಬಿಟ್ಟೆ. ಅದನ್ನು ಅವ್ರು ಕಂಪ್ಲೀಟ್ ಮಾಡಲಿಲ್ಲ, ಹರಿದು ಹಾಕ್ಬಿಟ್ರು, ಸರಿಯಾಗಿ ಬಂದಿಲ್ಲ ಅಂತ ಅನಿಸ್ತು ಅವರಿಗೆ. ಆಮೇಲೆ ಮಂಗಳೂರಿನ ಬಾಸೆಲ್ ಮಿಷನ್ನವರು ಶಬ್ದಮಣಿ ದರ್ಪಣದಿಂದಲೂ ಛಂದೋಂಬುಂಧಿಯಿಂದಲೂ ಸಂಗ್ರಹಿಸಿ ಪ್ರಕಟಿಸಿದ 1889 ಹಳಗನ್ನಡ ವ್ಯಾಕರಣ ಸೂತ್ರಗಳು ಎಂಬ ಪುಸ್ತಕವನ್ನು, ಅದರಲ್ಲಿ ಮುಖ್ಯತಃ ಛಂದೋಲಕ್ಷಣ ಪ್ರಕರಣವನ್ನು ಓದಿ ವೃತ್ತ ಕಂದ ಷಟ್ಪದಿಗಳ ಲಕ್ಷಣಗಳನ್ನು ಅರಿತುಕೊಂಡೆ. ಜತೆಗೆ ಅರ್ಥಯುಕ್ತವಾದ ಕನ್ನಡ ಜೈಮಿನಿ ಭಾರತ, ಗದುಗಿನ ಭಾರತ, ಶಬರಶಂಕರ ವಿಲಾಸವೇ ಮೊದಲಾದ ಮಹಾಕಾವ್ಯಗಳನ್ನು ಓದಿ 1898 ಆ ವಿವಿಧ ಛಂದಸ್ಸುಗಳಲ್ಲಿ ಎಷ್ಟೋ ಪದ್ಯಗಳನ್ನು ಬರೆದೆ. ಬರೆದಂತೆಯೇ ಹರಿದು ಬಿಟ್ಟೆ. ಅದನ್ನು ಅವ್ರು ಏನ್ ಮಾಡಿದ್ರು ಅಂತ ಪ್ರಿಂಟಿಗೆ ಕೊಡ್ಲಿಕ್ಕಾಗ್ಲಿ ಏನು ಮಾಡ್ಲಿಲ್ಲ, ಬರೆದ್ರು ಹರಿದು ಹಾಕ್ಬಿಟ್ರು, ಅದನ್ನ ಇಟ್ಕೊಳ್ಳಿಲ್ಲ ಕವಿತೆಯನ್ನು ಅವ್ರು. ಈ ನಡುವೆ 1896 ಹೀಗಾಯಿತು. ಆ ಚಿಕ್ಕಂದಿನಲ್ಲಿ ಒಮ್ಮೆ ನಮ್ಮಲ್ಲಿ ಸೋದರರೊಳಗೆ ಜಗಳ ಹತ್ತಿದಾಗ ನನ್ನಲ್ಲಿ ಸಿಕ್ಕಿ ಗೆದ್ದ ನನ್ನ ತಮ್ಮಂದಿರು ನಾನು ಕವನಿಸುತ್ತೇನೆಂದು ನಮ್ಮ ತಾಯಿಯೊಂದಿಗೆ, ಅಂದ್ರೆ ನಾನು ಕವನಿಸುತ್ತೇನೆ ಅಂದ್ರ ಅರ್ಥ ಕವನಗಳನ್ನು ಬರೀತೀನಿ, ಏನೋ ಒಂದು ಬರೀತೀನಿ ಅಂತ ನಮ್ಮ ತಾಯಿ ಹತ್ರ ಹೋಗಿ ಅವ್ರ ತಮ್ಮ ಹೋಗಿ ಜಗಳ ಬಂದಾಗ ಹೇಳ್ಬಿಡ್ತಾನೆ ಸೀಕ್ರೆಟ್, ಅದು ಅಣ್ಣ ತಮ್ಮದ್ರ ನಡ್ಬರ್ಕೆಂಗ್ ದೂರಿತ್ತರು. ನಮ್ಮ ತಾಯಿ ತೀರಾ
ಹಳಬಳಕೆಯ ನಿಯಮವಂತೆ ಅಂದ್ರೆ ಹಳಿ ಕಾಲದ ಸಂಪ್ರದಾಯವನ್ನು ನಂಬುವವಳು ತಾಯಿ. ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮುಲ್ಕಿಯ ವಾಸುದೇವ ಪ್ರಭು ಎಂಬುವರು ಬಿಲ್ಲ ಹಬ್ಬವನ್ನು ರಚಿಸುತ್ತಲೇ ಅವರಿಗೆ ಹುಚ್ಚು ಹಿಡಿಯಿತು. ಅವ್ರ ತುಳುನಾಡಿನೊಳಗ ಒಬ್ರು ಕವಿಗಳು ಇದ್ರಂತ, ಅವ್ರ ಕಾವ್ಯ ಬಿಲ್ಲು ಹಬ್ಬ ಅಂತ ಹೇಳಿ ಒಂದು ಕೃತಿಯನ್ನು ರಚಿಸುವುದರೊಳಗೆ ಅವ್ರಿಗೆ ಹುಚ್ಚು ಹಿಡಿಯಿತು ಅಂತ ಜನ ಅಂತಾರ. ಅನಂತರ ಸಮುದ್ರ ಮಥನವನ್ನು ರಚಿಸಿದ ಮೇಲೆ ಅವರ ಹುಚ್ಚು ಇಳಿಯಿತು. ಇನ್ನೊಂದು ಕವನವನ್ನು ರಚನೆ ಮಾಡಿದ್ರಂತ ಅವಾಗ ಅವ್ರ ಹುಚ್ಚಿನಿಂದ ಹೊರಗೆ ಬಂದ್ರಂತ. ಅತ ಏವ ಕವನಿಸಿದರೆ ಹುಚ್ಚು ಹತ್ತುತ್ತದೆಂದು, ಹಿಂಗ ಕವನಗಳನ್ನು ಬರೆದ್ರ ಹುಚ್ಚು ಹಿಡಿತದಂತ ಹೇಳಿ ಅವರ ಅಮ್ಮನ ನಂಬಿಕೆ. ಮನಸಾರೆ ನಂಬಿದ್ದ ನಮ್ಮ ತಾಯಿ ಅದನ್ನು ಕೇಳುತ್ತಲೇ ನನ್ನಲ್ಲಿ ರೇಗಿ ಕವನಿಸುವ ಹುಚ್ಚನ್ನು ಬಿಡಿಸಲೆಂದು ನನ್ನನ್ನು ದಂಡಿಸಿದರು. ಅಂದಿನಿಂದ ಕೆಲ ಕಾಲ ಮನೆಯಲ್ಲಿ ಕವನಿಸಲಾರದೆ ಮರಮರಕ್ಕೆ ತೊಟ್ಟಿಲು ಕಟ್ಟುತ್ತ, ಅಂದ್ರೆ ಮನೆಯೊಳಗೆ ಕವನಗಳನ್ನು ಬರೆಯುವುದಾಗ್ಲಿ ಎಲ್ಲ ಬಂದ್ ಮಾಡಿಬಿಟ್ರು. ಮರಮರಕ್ಕೆ ತೊಟ್ಟಿಲು ಕಟ್ಟುತ್ತಾ ಹೋಗುತ್ತಿರುವ ತಿರುಕಿಯಂತೆ ನಡೆದಾಡುವಾಗ ಬೀದಿಯಲ್ಲೂ ಬಿಡುವಾದಾಗ ಶಾಲೆಯಲ್ಲೂ, ಅಂದ್ರೆ ಮನೆ ಹೊರಗೆ ಇವ್ರ ಚಟುವಟಿಕೆ ಇಟ್ಕೊಂಡ್ರೆ ಎಲ್ಲೋ ಮರದ ಹತ್ರ ಕುತ್ಕೊಂಡು ಬರೆಯುವುದು, ಇಲ್ಲ ಅಂತಂದ್ರೆ ಸ್ಕೂಲ್ನಾಗ ಬಿಡುವಿತ್ತು ಸ್ಕೂಲ್ನಾಗ ಎಲ್ಲೋ ಒಂದ್ ಗಿಡಕ್ಕೆ ಕುತ್ಕೊಂಡು ಬರೆಯುವುದು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮನೆಯೊಳಗ ಪೆನ್ ಹಿಡ್ಕೊಂಡು ಏನು ಕವನಗಳನ್ನು ಬರೀತಿರ್ಲಿಲ್ಲ, ಯಾಕಂದ್ರೆ ಅಮ್ಮ ಬೈತಿದ್ರು. ಗಮನಿಸುತ್ತಿದ್ದೆ. ಹೀಗೆಯೇ 1898 ನಡೆಯಿತು. 1899 ಶೇಕ್ಸ್ಪಿಯರ್ ಟ್ವೆಲ್ತ್ ನೈಟ್ ಎಂಬ ನಾಟಕದ ಮೊದಲನೇ ಅಂಕದಿಂದ ಕೆಲವು ನೋಟಗಳನ್ನು ವೃತ್ತಕಂದಗಳಲ್ಲಿ ಕನ್ನಡಿಸಿ, ಇದು ಹಳೆಗನ್ನಡ ವೃತ್ತಕಂದ, ಅದರಲ್ಲಿ ಅವರು ಕನ್ನಡದೊಳಗ ಹಳೆಗನ್ನಡದೊಳಗ ಶೇಕ್ಸ್ಪಿಯರ್ ಬರೆದಿರತಕ್ಕಂಥ ನಾಟಕದ ಕೆಲವೊಂದು ದೃಶ್ಯಗಳನ್ನು ಅದರಿಂದ ಪ್ರಭಾವಿತವಾಗಿ ಕನ್ನಡ ಅಳವಡಿಸಿ ಅದರಿಂದ ಪ್ರಭಾವಿತವಾಗಿ ಒಂದಿಷ್ಟು ಬರೆದ್ರು ಅವರು. ಅವನ್ನು ಶ್ರೀ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಮುದ್ದಣ್ಣನವರಿಗೆ ಉಡುಪಿಗೆ ಕಳುಹಿಸಿಕೊಟ್ಟಿ, ಬರದು ಯಾರೋ ಒಬ್ಬರಿಗೆ ಗದುಗಿನೊಳಗಿರೋರಿಗೆ ಕಳಿಸಿಕೊಟ್ಟಿ, ಮುಂದರಿಸಿ ಎಂದು ಅವರು ಹೇಳಿ ಕಳಿಸಿದರು. ಮುಂದರಿಸಿ ಅಂದ್ರ ಮುಂದುವರಿಸುವಂತ ಆಗ್ತದ, ಇನ್ನೊಂದು ಮುದ್ರಿಸುವುದಂತ ಆಗ್ತದ. ಹಳೆಗನ್ನಡದೊಳಗಿನ ಪದ ಇದು. ಮುದ್ರಿಸುವುದಂದ್ರೆ ಪ್ರಿಂಟ್ ಹಾಕುದು, ಪ್ರಿಂಟಿಂಗ್ ಪ್ರೆಸ್ ನೋದು, ಪಬ್ಲಿಷ್ ಮಾಡುದಂತೀವಿ ನಾವೀಗ. ಆದರೆ ಮುಂದರಿಸಲಿಲ್ಲ, ಇವ್ರು ಪಬ್ಲಿಷ್ ಮಾಡಲಿಲ್ಲ, ಅದಕ್ಕೆ ಏನು ಒಂದು ಪ್ರಿಂಟ್ ಹಾಕಕ್ಲಿಲ್ಲ, ಏನು ಮಾಡಲಿಲ್ಲ. 1899 ರಿಂದ 1900 ರಲ್ಲಿ ಅಂದ್ರೆ 1899 ಇಂದ 1900 ರಲ್ಲಿ ಶ್ರೀ ಪಂಜೆ ಮಂಗೇಶ್ ರಾಯರು ನನ್ನ ಕನ್ನಡ ಅಧ್ಯಾಪಕರಾದರು. ಪಂಜೆ ಮಂಗೇಶ್ ರಾಯರ್ ಇವರು ಯಾರು, ಇವರು ಲೇಖಕರು, ಅವರು ಇವರಿಗೆ ಅಧ್ಯಾಪಕರಾಗಿ ಬಂದರು. ಆ ನಡುವೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನನಗೆ ಪದೇ ಪದೇ ಸ್ಫುರಿಸುತ್ತಿತ್ತು. ಅವಾಗ ಇವ್ರಿಗೆ ಪ್ರಾಸ ಬಿಟ್ಟು ಸುಮ್ ಸರಳ ಕನ್ನಡ ನಾವು ಮಾತಾಡ್ತೀವಲ್ಲ, ಹಂಗಾದ್ರೆ ಕವನ ಬರಿಬೇಕಂತ ಹೇಳಿ ಆಸೆ ಇತ್ತು ಇವ್ರಿಗೆ. ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ, ಚೇಳಿನ ಮಂತ್ರ ಬರಲಿಲ್ಲ ಹಾವಿನ ಗುದ್ದನ ಕೈ ಹಾಕುದ್ರೆ ಹಾವಿನ ವಿಷ ಚೇಳಿನಕ್ಕಿಂತ ಕೆಟ್ಟಿರುತ್ತೆ. ಗುದ್ದನ ಕೈಯಕ್ಕೆ ಹಾವು ತೆಗಿಬೇಕಂದ್ರೆ ಮಂತ್ರ ಹಾಕಿ ಆಮೇಲೆ ವಿಷ ಇಳಿಸ್ಲಿಕ್ಕೆ ಬರಬೇಕಲ್ಲ. ಆ ರೀತಿ ಏನು ಬರದಿಲ್ಲ ಅಂದ್ರೂ ಕೆಲ್ಸಕ್ಕೆ ಕೈ ಹಾಕ್ಲಿಕ್ಕತ್ತೀನಿ ಅಂತ ಅನಿಸ್ಲಿಕ್ಕತ್ತಿತ್ತು ಅವರಿಗೆ. ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳಕುತ್ತಿತ್ತು. ಯಾರೋ ಒಬ್ರು ಕವಿಗಳಿಗೆ ತೋರಿಸಿ ಹೆಂಗದ ಅಂತ ಕೇಳಿ ಅವ್ರು ಪ್ರೋತ್ಸಾಹ ಕೊಟ್ರು, ಇಲ್ಲ ಹುಚ್ಚಾರ ಏನ್ರಿ ಬರೀಬಾರ್ದು ಅಂತ. ಅವಾಗ ಪ್ರೋತ್ಸಾಹ ಬರ್ತದ ಅಂತ ಹೇಳಿ ಅವ್ರ ಲೇಖಕರಿಗೆ ಕಳ್ಸಿದ್ರು ಪಂಜೆ ಮಂಗೇಶ್ ರಾಯರಿಗೆ ತಮ್ಮ ಕವನವನ್ನು. ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಎನ್ಸುತ್ತಿತ್ತು. ಒಂದೊಂದ್ ಸರ್ತಿ ಹಂಗ ಅನಿಸ್ತಿತ್ತು ಅವ್ರಿಗೆ, ಹೋಗಿ ಯಾಕೆ ತೋರಿಸಿ ಅವ್ರ ಕಡೆ ಬೈಸ್ಕೋಬೇಕು ಹಂಗ ಹಿಂಗ್ ಮಾಡಿ ಹುಚ್ಚನಂಗ ಅಂತ ಹೇಳಿ ಸುಮ್ಮಿರ್ಬೇಕು ಅನಿಸ್ತಿತ್ತು. ನನ್ನ ಕವಿತೆಯನ್ನು ಕುರಿತು ಯಾರೊಂದಿಗೂ ಹೇಳಬಾರದು, ಯಾರು ಏನೆಂದರು ಮಾಡುವುದನ್ನು ಬಿಡಬಾರದು. ಯಾರಿಗಾರ ಹೋಗಿ ಕೇಳಿದವ್ರನ್ನ ಬೇಜಾರಾಗ್ತದೆ ಏನ್ರ ಒಂದು ಅದ್ ಮಾಡ್ಲಿಕ್ಕೆ ಹೊಂಟದ, ಸೊ ಅದಕ್ಕೆ ಯಾರಿಗೂ ಕೇಳಲೇಬಾರ್ದು ಇದ್ರ ಬಗ್ಗೆ. ಆದ್ರೆ ನನಗೇನ್ ಬರಿಬೇಕು ಅನಿಸ್ತು, ನಾ ಬರ್ಕೋತ ಹೋಗ್ಬೇಕು ಅಂತ ಅನ್ಕೊಂಡ್ರಂತ ಅವ್ರು. ಉತ್ತ ಮೇಲಲ್ಲವೇ ಬಿತ್ತುವ ಯೋಜನೆ, ಉತ್ತ ಅಂತಂದ್ರೆ ಉಳ್ಬೇಕು, ನೆಲವನ್ನ ಸಮ ಮಾಡ್ಬೇಕು, ಪುಡಿ ಪುಡಿ ಮಾಡ್ಬೇಕು, ಸಡಿಲ್ ಮಾಡ್ಬೇಕು ಮಣ್ಣನ್ನ, ಉತ್ತದಂತ ಅದಕ್ಕೆ ಆಮೇಲೆ ಬಿತ್ತಬೇಕಲ್ಲ. ಅಂದ್ರೆ ಮೊದಲು ನಾವು ನೆಲ ರೆಡಿ ಮಾಡ್ಕೋಬೇಕಾಗ್ತದೆ. ಸ್ವಾಮಿ ಹಿಂಗ್ ಕೈಲೇನೆ ಬೀಜ ಚಲೋದ್ರ ನಡೀತದೆ, ನೀಟಾಗಿ ಹಾಕೊಂಡು ಹೋಗ್ಬೇಕಂತ ಇಲ್ಲ, ಮೊಳಕೆ ಹೊಡಿತಾವ ಅವು, ನೆಲ ಹದ ಮಾಡ್ಕೋಬೇಕಾಗ್ತದೆ ಮೊದಲು. ತಕ್ಕಷ್ಟು ಬರೆದ ಮೇಲಲ್ಲವೇ ಪ್ರಾಸದ ಗೋಜು, ಒಂದ್ ಸ್ವಲ್ಪ ಆದ್ರೂ ಬರೆದ್ಮೇಲೆ ಎಲ್ಲ ಪ್ರಾಸದಾಗ ಬಂತು ಇಲ್ಲೋ ಏನ್ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಮೊದ್ಲು. ಆ ತನಕ ತಣ್ಣಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಹೋದೆ. ಪ್ರಾಸ ಬಿಟ್ಟು ಬರಿಬೇಕಂತ ಆಸೆ ಇತ್ತು ಕವನ ಬರೆಯು ಆ ಟೈಮ್ನಾಗ. ಪ್ರಾಸ ಬಿಟ್ಟು ಬರೆದ್ರ ಕವಿನೇ ಅಲ್ಲ ಅಂತಿದ್ರು ಅವರು, ಆದ್ರೆ ಇವ್ರಿಗೆ ಹೀಗೆ ಬರಿಬೇಕಂತ ಇವ್ರ ಆಸೆ ಇತ್ತು. 1900ನೇ
ಅಂದ್ರೆ 1900 ಜುಲೈಯಲ್ಲಿ ಮಂಗಳೂರಿನಲ್ಲಿ ಸುವಾಸಿನಿ ಎಂಬ ಮಾಸಪತ್ರಿಕೆ ಹೊರಟಿತ್ತು. ಕನ್ನಡ ಮಾಸಪತ್ರಿಕೆ ಬಂತು, ತಿಂಗಳಿಗೆ ಒಂದು ಬರ್ತಿರ್ತದ. ಅದೇ ಸಂಚಿಕೆಯಲ್ಲಿ ಸುವಾಸಿನಿಯನ್ನು ಕುರಿತು ಕೆಲವು ಪದ್ಯಗಳನ್ನು ರಚಿಸಿದವರಿಗೆ ₹5 ಬಹುಮಾನ ಕೊಡುವರೆಂದು ಪ್ರಕಟಿಸಿರುವುದನ್ನು ಕಂಡು ರಾಸುಳ್ಳ 3 ಕಂದ ಪದ್ಯಗಳನ್ನು ಕಳಿಸಿಕೊಟ್ಟರು. ಇವರು ಬರೆದಿಟ್ಟಿದ್ದು ಒಂದು 3 ಪದ್ಯಗಳನ್ನು ಕಂದ ಪದ್ಯ ಪ್ರಾಸದಾಗ ಬರೆದಿದ್ದು ಕಳಿಸಿಕೊಟ್ರು. ಆ ಉಡುಗೊರೆ ನನಗೆ ದಕ್ಕಿತ್ತು. ಅವಾಗ ಇವರಿಗೆ ₹5 ಇವರಿಗೆ ಸಿಕ್ತು. ಆ ಪದ್ಯಗಳು ಮರು ತಿಂಗಳಿನ ಸಂಚಿಕೆಯಲ್ಲಿ ಪ್ರಕಟವಾದವು. ಪ್ರೈಸ್ ಬಂತು, ಮುಂದಿನ ಸಂಚಿಕೆ ಬರ್ತದೆ, ಅದರೊಳಗೆ ಇವ್ರ ಕವನಗಳು ಪ್ರಿಂಟ್ ಆದವು. ನನ್ನ ಕವಿತೆ ಅಚ್ಚಾದುದು ಅದೇ ಮೊದಲ ಬಾರಿ, ಪ್ರಿಂಟ್ ಆಗಿದ್ದು ಪಬ್ಲಿಷ್ ಆಗಿದ್ದು ಕವಿತೆಗಳು ಅದೇ ಮೊದಲೇ ಬಾರಿ. ಆಮೇಲೆ 1902 ಅಂದ್ರೆ 1902 1903 1903 ನನ್ನ ಪ್ರಾಸಬದ್ಧವಾದ ಸುಭದ್ರಾ ವಿಲಾಪ ಎಂಬ ಕಂದ ಷಟ್ಕೋವು ಕಾಲಿನ ಮರ್ದನ ಎಂಬ ಕಂದ ಷಟ್ಕವು ಸುವಾಸಿನಿಯಲ್ಲಿ ಪ್ರಕಟವಾದವು. ಕಂದ ಪದ್ಯ ಕಂದ ಷಟ್ಕವು ಕಾಲಿನ ಮರ್ದನ ಅದರ ಹೆಸರು, ಅದು ಪ್ರಕಟ ಆಯಿತು. 1903 1910 ನಾನು ಪ್ರಾಸವನ್ನು ಬಿಟ್ಟು ಇಟ್ಟು ಬಿಟ್ಟು ಬರೆಯುತ್ತಿದ್ದೆ. ಕೆಲವೊಂದನ್ನು ಪ್ರಾಸ ಇಟ್ಟು ಬರೀತಿದ್ರೆ ಕೆಲವೊಂದು ಹಂಗೆ ಬರೀತಿದ್ರು. ಪ್ರಾಸವಿಲ್ಲದವನ್ನು ಹರಿದು ಹಾಕಿದೆ, ಬರೆದು ಇಟ್ಟಿದ್ನು ಒಂದು ತೆಗೆದು ಇಟ್ಟುಕೊಳ್ಳಿಲ್ಲ, ಅವರು ಹರಿದು ಹಾಕ್ಬಿಟ್ರು. ಪ್ರಾಸವಿದ್ದವಲ್ಲಿ ಮನಸ್ಸಿಗೆ ಬಂದ ಕೆಲಸವನ್ನು ಮಾತ್ರ ಉಳಿಸಿದೆ. ಪ್ರಾಸ ಎದುರಾಗಿತ್ತು, ಅದ್ರಾಗ ಸ್ವಲ್ಪ ಯಾವ ಚಲೋ ಅನ್ನಿಸ್ತಾವ ಇಟ್ಕೊಂಡು ಉಳಿದಿದ್ದು ಹರಿದು ಹಾಕ್ಬಿಟ್ರು. ಇವು ಮಂಗಳೂರಿನ ಸ್ವದೇಶಾಭಿಮಾನಿ ಎಂಬ ಪತ್ರಿಕೆಯಲ್ಲಿ 11 ಪ್ರಕಟವಾದವು. ಒಂದು ಪತ್ರಿಕೆಯೊಳಗೆ ಬರ್ತಿತ್ತು ಅವ್ರದ್ದು. ಆಮೇಲೆ ನನ್ನ ಗಿಳಿವಿಂಡಿಯಲ್ಲಿ ನಲ್ಲಿ ಅಚ್ಚಾಗಿವೆ. 1911 ಏಪ್ರಿಲ್ ತಿಂಗಳಲ್ಲಿ ನಾನಾ ಸುಮಾರು ಒಂದು ತಿಂಗಳು ಬಡೋದಾ ರಾಜ್ಯದ ನವಸಾರಿ ಎಂಬಲ್ಲಿದ್ದೆ. ಒಂದು ತಿಂಗಳು ಅಲ್ಲಿ ಬಡೋದಾಗಿದ್ರು. ಹಾಗೆ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದ ಗೆಯ್ಯುತ್ತಿದ್ದಾಗ ಹಠಾತ್ ಆಗಿ ಒಂದು ದಿನ ಬೆಳಗ್ಗೆ ಅವರು ಒಂದು ಸ್ಟೇರ್ ಕೇಸ್ ಮನಿ ಮಾಳಿಗೆ ಮೇಲೆ ನಿಂತ್ಕೊಂಡಿದ್ದಾಗ ಶತಪದ ಗೆಯ್ಯುತ್ತಿದ್ದಾಗ ಹಠಾತ್ ಆಗಿ ಆಗೋದು ಹೋಗೋದು ದೇವರ ಇಚ್ಛೆ, ಹಡೋದು ಬಿತ್ತೋದು ನನ್ನ ಇಚ್ಛೆ, ಏನಾದರೂ ಆಗ್ಲಿ ನನ್ನ ಕೆಲಸನ ಮಾಡ್ಬೇಕು ಅಂತ ಅರ್ಥ. ಕೂಡೋದು ಬಿತ್ತೋದು ಅಂದ್ರ ನೆಲವನ್ನು ಸಮ ಮಾಡೋದು, ಅಂದ್ರೆ ಬೀಜ ಬಿತ್ತು ನಮ್ಮ ಕೆಲಸದ ಮೂಲಕ ಕೊಡಿಗೆ ಬರೋದು, ಫಲ ಬರೋದು ದೇವ್ರ ಕೈಯೊಳಗಿರ್ತದೆ. ಇನ್ನು ಮೀನ ಶೇಷ್ ನೋಡದೆ ಮೀನಾ ಮೇಷ ನೋಡದೆ ಅಂದ್ರೆ ಹಿಂದೂ ಮುಂದೆ ಯೋಚನೆ ಮಾಡದೆ, ಮೀನಾ ಮೇಷ ಅಂದ್ರೆ ಆಡು ಭಾಷೆಯಲ್ಲಿ ಒಂದು ಬರ್ತು, ಮೀನಾ ಮೇಷ ನೋಡುದಿಲ್ಲಂತೆ. ಪ್ರಾಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದಾಯಿತು. ಪ್ರಾಸ ಬಿಟ್ಟೆ ಬರಿಬೇಕು ಅಂತ ಹೇಳಿ ನಿರ್ಧಾರ ಮಾಡುದು. ಬಹಳ ದಿನದ ಆಸೆ ಇತ್ತು. ಮರದ ಹಣ್ಣು ಮರದ ಬುಡದಾಗೆ ಬಂತು, ಅಂದ್ರೆ ಮರದ ಹಣ್ಣ ಮರದ ಬುಡದಾಗಿ ಬಂತ, ಅಲ್ಲೇ ಬಿತ್ತು ಅಂತ ಅರ್ಥ. ಕೂಡಲೇ ರವೀಂದ್ರನಾಥ್ ಠಾಕೂರರು ಕೈ ಭುವನ್ ಮನಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದೆ. ಇವ್ರೇನ್ ಮಾಡಿದ್ರು, ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರು. ರವೀಂದ್ರನಾಥ್ ಠಾಕೂರ್ ಬರೆದಿರೋದಂತಕ್ಕಂಥ ಐ ಭುವನ್ ಮನಮೋಹಿನಿ ಅನ್ನ ಭಾರತ ಲಕ್ಷ್ಮಿ ಅಂತ ಟೈಟಲ್ ಕೊಟ್ಟು ಕನ್ನಡದೊಳಗ ಅದನ್ನ ಅನುವಾದ ಮಾಡಿದ್ರು. ಆಮೇಲೆ ಅವರದೇ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು, ಅನಂತರ ಶೇಖ್ ಮೊಹಮ್ಮದ್ನ ಇಕ್ಬಾಲರ ಹಿಂದೂಸ್ತಾನ್ ಹಮಾರಾ ಎಂಬ ಉರ್ದು ಗೀತವನ್ನು ಕನ್ನಡಿಸಿದೆ. ಟ್ರಾನ್ಸ್ಲೇಟ್ ಮಾಡಿದ್ರು ಉರ್ದುದಿಂದ ಬೆಂಗಾಲ್ದಿಂದ ಬೆಂಗಾಲಿ ಭಾಷೆಯಿಂದ ಕನ್ನಡಕ್ಕೆ. ಅಲ್ಲಿಂದ ಮಾರನೇ ತಿಂಗಳಲ್ಲಿ ಊರಿಗೆ ಮರಳಿದವನೇ ಅವನ್ನು ಸ್ವದೇಶಾಭಿಮಾನಿಯಲ್ಲಿ ಪ್ರಕಟ ಮಾಡಿದ್ರು. ರಹಿತವಾದ ಪ್ರಾಸರಹಿತವಾದ ನನ್ನ ಕವಿತೆಗಳು ಅಚ್ಚಾದುದು ಅದೇ ಮೊದಲ ಬಾರಿ. ಉಳಿದಿದ್ದೆಲ್ಲ ಪ್ರಾಸಬದ್ಧವಾಗಿ ಬರೆದಿದ್ದು ಕೊಡ್ತಿದ್ರು ಅವರು. ಪ್ರಾಸರಹಿತವಾಗಿ ಬರೆದಿದ್ದನ, ರಹಿತ ಅಂದ್ರೆ ಇಲ್ಲದೆ ಇರೋದು, ಇದೇ ಮೊದಲ ಬಾರಿ ಪ್ರಿಂಟ್ ಆದ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಅಂಡ್ ಸೇವ್ ದ ಪ್ಲೇಲಿಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬೈ ಬೈ.